ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 Minutes 30 News ಗೆ ಸ್ವಾಗತ. ನಾನು ನವಿತಾಜಿ. ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಲ್ಕು ದಿನದಿಂದ ನಾಪತ್ತೆಯಾಗಿದ್ದ ರೇಣುಕಾಚಾರ್ಯ ಸಹೋದರನ ಮಗ ಚಂದ್ರಶೇಖರ್ ನಿನ್ನೆ ಶವವಾಗಿ ಪತ್ತೆಯಾಗಿದ್ದಾರೆ. ಹೊನ್ನಾಳಿಯ ಭದ್ರಾ ಮೇಲ್ದಂಡೆ ನಾಲೆಯಲ್ಲಿ ಚಂದ್ರಶೇಖರ್ ಕಾರು ಪತ್ತೆಯಾಗಿತ್ತು. ತಕ್ಷಣವೇ ಪೊಲೀಸರು ಕಾರನ್ನ ಮೇಲಕ್ಕೆತ್ತಿ ಪರಿಶೀಲನೆ ಮಾಡಿದಾಗ ಕಾರಿನಲ್ಲಿ ಚಂದ್ರಶೇಖರ್ ಶವ ಪತ್ತೆಯಾಗಿದೆ. ಇನ್ನು ನಿನ್ನೆ ರಾತ್ರಿ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು. ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಲಾಯಿತು. ಇವತ್ತು ಅಂತಿಮ ದರ್ಶನದ ಬಳಿಕ ಮಾಸರಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಚಂದ್ರ ಸಾವಿನ ಬಗ್ಗೆ ಮಾತಾಡಿದ ರೇಣುಕಾಚಾರ್ಯ ಕೊಲೆ ಮಾಡಿ ಗಾಡಿ ಚಾನೆಲ್ ಗೆ ತಳ್ಳಿದ್ದಾರೆ, ವ್ಯವಸ್ಥಿತವಾಗಿ ಕೊಲೆ ಮಾಡಲಾಗಿದೆ ಅಂತ ಹೇಳಿದರು. ಸ್ವಿಫ್ಟ್ ಇನೋವಾ ಕಾರ್ ಓವರ್ಟೇಕ್ ಮಾಡಿದೆ, ರಾಜಕೀಯ ವಿರೋಧಿಗಳು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ ಸೀಟಲ್ಲಿ ಇರಬೇಕಾಯ್ತು ಅಂತಾನೆ, ಅವನು ಟ್ರೈನ್ ಮಾಡಿ ಎಲ್ಲಿ ಇರಬೇಕಾಯ್ತು, ಸೀಟಲ್ಲಿ ಇರಬೇಕಾಯ್ತು. ಎಲ್ಲಿ ಮಾಡಿದಾನೆ, ಹಿಂಬಾಗ್ಲೇ ಹಿಂದಿನ ಸೀಟಲ್ಲಿ ಮಲಗಿದ್ದಾನೆ. ಇದನ್ನು ನೀವೇನು ಹೇಳ್ತೀರಿ, ನೀವೇ ಯೋಚನೆ ಮಾಡಿರಿ. ಪೊಲೀಸು ತನಿಖೆ ಮಾಡಲಿ, ತನಿಖೆಗೆ ಸಹಕಾರ ಕೊಡ್ತೀನಿ. ನನ್ನ ಮಗನ ಸಹಜ ಸಾವು ಅಲ್ಲ, ಅಪಘಾತನೂ ಅಲ್ಲ. ಆ ಸಾವಿನಿಂದ ಕಾಣದ ಕೈಗಳು, ಇದು ಸಹಜ ಸಾವು, ಅಪಘಾತನೂ. ಮಾತಾಡಿದ ಸಿಎಂ ಬೊಮ್ಮಾಯಿ ಅವರ ಕುಟುಂಬಕ್ಕೂ ದೊಡ್ಡ ಆಘಾತವಾಗಿದೆ, ನಮಗೂ ಸಹ ಆಘಾತವಾಗಿದೆ. ಅವರ ಜೊತೆ ಮಾತನಾಡುವ ಪ್ರಯತ್ನ ಮಾಡುತ್ತಿದ್ದೇನೆ, ಅವರಿಗೆ ಹಿನ್ನೆಲೆ ಗೊತ್ತಿದೆ, ಯಾವ ರೀತಿ ತನಿಖೆ ಮಾಡಬೇಕು ಅಂತಾರೆ ಅದನ್ನೇ ಮಾಡುತ್ತೇವೆ ಅಂತ ಹೇಳಿದರು. ಮಾತನಾಡಿ ಆಮೇಲೆ ನನ್ನ ರೇಣುಕಾಚಾರ್ಯ ಹತ್ರ ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಮಾತಾಡಿದ ಮೇಲೆ ಮುಂದಿನ ನಿರ್ಣಯವನ್ನು ಮಾಡ್ತೀನಿ. ಇದೆಲ್ಲವನ್ನು ಕೂಡ ಸಮಗ್ರವಾಗಿ ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲು ರೇಣುಕಾಚಾರ್ಯ ಹತ್ರ ಮಾತನಾಡಿ ಆಮೇಲೆ ಅವ್ರ ತಂದೆಯವರ ಅನಿಸಿಕೆಯನ್ನು ಕೇಳಿ, ಯಾಕಂದರೆ ಅದು ಹಿನ್ನೆಲೆ ಅವ್ರಿಗೆ ಗೊತ್ತಿರ್ತದೆ. ಅವರು ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ, ಏನೇನು ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ ಕ್ರಮ ನಾನು ರೇಣುಕಾಚಾರ್ಯ ಹತ್ರ. ಇನ್ನು ಘಟನೆ ಬಗ್ಗೆ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದು ಶವ ಚಾನೆಲ್ನಲ್ಲಿ ಸಿಕ್ಕಿದೆ, ಅಲ್ಲಿಂದ ವರದಿ ಬರಬೇಕು. ಸದ್ಯ ಕೇಸ್ ಬಗ್ಗೆ ಅನುಮಾನ ಏನಿಲ್ಲ, ಸಂಪೂರ್ಣ ವರದಿ ಬಂದ ನಂತರ ಏನು ಅಂತ ಗೊತ್ತಾಗಲಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅಣ್ಣನ ಮಗ ಚಾನೆಲ್ನಲ್ಲಿ ಕಾರ್ ಸಿಕ್ಕಿದೆ, ಕಾರೊಳಗೆ ಆತನ ಶವ ಕೂಡ ಸಿಕ್ಕಿದೆ. ಇನ್ನು ಅಲ್ಲಿಂದ ವರದಿ ಬರಬೇಕಾಗಿದೆ. ಈಗಿಷ್ಟು ಮಾಹಿತಿ ನನ್ನ ಹತ್ರ ಇದೆ. ಇಲಾಖೆಗೆ ಇನ್ನೂ ಅನುಮಾನ ಏನೂ ಇಲ್ಲ. ಈಗ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಈಗ ಏನಾಗಿದೆ, ಹೇಗಾಗಿದೆ ಅದು ಅಂತೇಳಿ ಹೇಳಿ ಖಂಡಿತವಾಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ಸ್ವಲ್ಪ ಇದು ಸಿಕ್ಬೋದು. ಎಲ್ಲ ರೀತಿಯಿಂದ ರೀ ನಮ್ಮ ಒಬ್ಬ ಮಾಜಿ ಮಂತ್ರಿಯ ಕುಟುಂಬದವರು ಮತ್ತು ನಮ್ಮ ಹಾಲಿ ಶಾಸಕರ ಕುಟುಂಬದವರು ಈಗಾಗಲೇ 31ನೇ ತಾರೀಕು ರಾತ್ರಿ ಮಿಸ್ಸಿಂಗ್ ಆಗಿದ್ದು ಇವತ್ತಿನವರೆಗೆ ಎಲ್ಲ ಸ್ಟೇಷನ್ಗಳನ್ನ ಅಲರ್ಟ್ ಮಾಡಿ CCTVಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇತ್ತು. ಇವತ್ತು ಚಾನೆಲ್ನಲ್ಲಿ ಸಿಕ್ಕಿದೆ. ಹಾಗಾಗಿ ಇದನ್ನು ವಿಶೇಷವಾಗಿ ಪರಿಗಣಿಸ್ತೇವೆ ಮತ್ತು ಎಲ್ಲ ಆಯಾಮಗಳಲ್ಲಿ ಕೂಡ ಇದರ ಎನ್ಕ್ವೈರಿ ಸರ್ ಆ ರೀತಿ ಶಂಕೆ ಎಲ್ಲ ರೀತಿಯಿಂದನೂ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪೋರ್ಟ್ ಬರೆದೇನೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ, ನಾನು ಊಹೆ ಮೇಲೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತಂಕ ವ್ಯಕ್ತಪಡಿಸ್ತಾ ಇದ್ರು, ನನಗೆ ದಿವಸಕ್ಕೆ 2-3 ಸರಿ ಫೋನ್ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ ಅವರಿಗೆ. ನಾನು ಎಲ್ಲ SPಗಳಿಗೆ DGP ಎಲ್ಲ ಹಂತದ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೆ ಮತ್ತು ಎಲ್ಲ ರೀತಿಯಿಂದನೂ ಸರ್ಚ್ ಮಾಡ್ತಾ ಇದ್ರು. ಇವತ್ತು ಸಿಕ್ಕಿದೆ. ಆಧಾರ್ ಕಾರ್ಡ್ ಹಾಗೂ ತಾಯಿ ಕಾರ್ಡ್ ಇಲ್ಲದಕ್ಕೆ ಚಿಕಿತ್ಸೆ ನಿರಾಕರಿಸಿದ ಪ್ರಕರಣದಲ್ಲಿ News 18 ವರದಿಯ ಇಂಪ್ಯಾಕ್ಟ್ ಆಗಿದೆ. ಹೆರಿಗೆ ವೇಳೆ ಗರ್ಭಿಣಿ ಹಾಗೂ ಅವಳಿ ಶಿಶುಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ News 18 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಯನ್ನ ಅಮಾನತುಗೊಳಿಸಿ DHO ಮಂಜುನಾಥ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಸಸ್ಪೆಂಡ್ ಆಗ್ತಿದ್ದ ಸುದ್ದಿ ತಿಳಿತಾ ಇದ್ದಂತೆ ನರ್ಸ್ಗಳು ಕಣ್ಣೀರು ಹಾಕಿದ್ರು. ಆ ವಿಡಿಯೋ ಸಹ News 18 ಲಭ್ಯವಾಗಿದೆ. ಸುಮ್ಮನೆ
ವಾಸ ಆಗಿರೋ ಲೇಡಿ ರಾತ್ರಿ ಹೆರಿಗೆ ನೋವಿನಿಂದ ಜಿಲ್ಲಾಸ್ಪತ್ರೆಗೆ ಹೋಗಿದೆ. ಆಸ್ಪತ್ರೆಗೆ ಅವ್ರನ್ನ ದಾಖಲಾತಿ ಮಾಡಿಕೊಂಡಿಲ್ಲ. ಅದನ್ನ ದಾಖಲಾತಿ ಮಾಡಿ ಚಿಕಿತ್ಸೆ ನೀಡಬೇಕಾದ ಅವರ ಕರ್ತವ್ಯ ಆಗಿತ್ತು. ಅದು ಅಲ್ಲಿ ಅವರ ನ್ಯೂನತೆ ಕಂಡು ಬಂದಿರೋದ್ರಿಂದ ಈಗ ಆಲ್ರೆಡಿ ನಾನು ಮಾತಾಡಿ ಕಮಿಷನರ್ ಜೊತೆ ಎಲ್ಲ ಮಾತಾಡಿ ಇದರ ಬಗ್ಗೆ ಅವರಿಗೆ ಏನು ಇದು ತಗೊಳ್ಬೇಕು ಅದನ್ನ ಕ್ರಮ ನಾನು ಜರುಗಿಸ್ತೇನೆ. ವಾಸ ಆಗಿರೋ ಲೇಡಿ ರಾತ್ರಿ ಹೆರಿಗೆ ನೋವಿನಿಂದ ಇನ್ನು ನಿನ್ನೆ ರಾತ್ರಿ ಆಸ್ಪತ್ರೆಗೆ ಸಚಿವ ಸುಧಾಕರ್ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದರು. ಬಳಿಕ ಮಾತಾಡಿದ ಸುಧಾಕರ್, ಆಸ್ಪತ್ರೆ ಸಿಬ್ಬಂದಿಯ ತಪ್ಪು ಮೇಲ್ನೋಟಕ್ಕೆ ಸಾಬೀತಾಗಿದೆ, ತಪ್ಪಿತಸ್ಥ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿದರು. ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಅದಕ್ಕೆಲ್ಲ ರೀತಿಯ ಕ್ರಮವನ್ನು ಕೂಡ ಸರ್ಕಾರ ಮಾಡುತ್ತಿದೆ. ತನಿಖೆಯ ವರದಿ ಬಂದ ಕೂಡಲೇ ಅದರಲ್ಲಿ ಈ ಬೇಜವಾಬ್ದಾರಿತನ ಇವೆಲ್ಲವೂ ಕೂಡ ಕಂಡು ಬಂದರೆ ಖಂಡಿತವಾಗಿಯೂ ಕೂಡ ಅದನ್ನು ಕ್ರಿಮಿನಲ್ ಮೊಕದ್ದಮೆ ಕೂಡ ಓಡುವಂಥ ಕೆಲಸ ಮಾಡಿದ್ದೆ. ನಾನು ಸಿ ಸಿ ಟಿ ವಿಯನ್ನು ನೋಡಿದ್ದೀನಿ. ಅಲ್ಲಿ ಮೂರು ನರ್ಸಸ್ ಇದ್ದರು. ಮೊದಲು ಬಂದು ನರ್ಸಸ್ನೇ ಅವ್ರು ಭೇಟಿ ಮಾಡ್ತಾರೆ. ಡ್ಯೂಟಿ ಡಾಕ್ಟರ್ ಗೈನಿಕಾಲಜಿಸ್ಟ್ ಏನು ಸಣ್ಣ ಅಧಿಕಾರಿ ಅಲ್ಲ, ಗೈನಿಕಾಲಜಿಸ್ಟ್ನ ಇವತ್ತು ನಾವು ಈಗ ಮತ್ತು ಇನ್ನೊಂದು ಇಂಪಾರ್ಟೆಂಟು ಡಿಸ್ಟ್ರಿಕ್ಟ್ ಸರ್ಜನ್ಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ವಿಣಿ ಹಾಗೂ ಶಿಶುಗಳ ಸಾವಿಗೆ ಸಂಬಂಧಿಸಿದಂತೆ ಸಿಎಂ ಕೂಡ ಗರಂ ಆಗಿದ್ದಾರೆ. ನಿನ್ನೆ ವಿಷಯ ತಿಳಿತಾ ಇದ್ದಂತೆ ದೂರವಾಣಿ ಮೂಲಕ ಆರೋಗ್ಯ ಸಚಿವರ ಜೊತೆ ಮಾತಾಡಿದ್ರಂತೆ. ತುಮಕೂರಿನ ಘಟನೆ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಣಂತಿ ಮತ್ತು ಎರಡು ಹಸುಗೂಸುಗಳ ಸಾವಿಗೆ ಆರೋಗ್ಯ ಸಚಿವ ಸುಧಾಕರ್ ಕಾರಣ. ಕೂಡಲೇ ಆರೋಗ್ಯ ಸಚಿವ ಎಂಎಲ್ಎ ಸುಧಾಕರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಕಾನ್ಸ್ಟೇಬಲ್ ಗರಿಷ್ಠ ನೇಮಕ ವಯೋಮಿತಿಯನ್ನು 2 ವರ್ಷಕ್ಕೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಸಿವಿಲ್ ಸಿಎಆರ್ ಮತ್ತು ಡಿಎಆರ್ ಕಾನ್ಸ್ಟೇಬಲ್ ಹುದ್ದೆಗಳ ವಯೋಮಿತಿ ಹೆಚ್ಚಳ ಮಾಡಿದೆ. ಸಿಎಆರ್ ಮತ್ತು ಡಿಎಆರ್ ಸೇರಿ ಒಟ್ಟು 3484 ಹುದ್ದೆಗಳು ಹಾಗೂ ಸಿವಿಲ್ ಕಾನ್ಸ್ಟೇಬಲ್ಗೆ 1591 ಹುದ್ದೆಗಳಿಗೆ ನೇಮಕಾತಿ ಆದೇಶ ಹೊರಡಿಸಿದೆ. ಇದರಲ್ಲಿ ವಯೋಮಿತಿಯನ್ನು 2 ವರ್ಷಕ್ಕೆ ಹೆಚ್ಚಳ ಮಾಡಿದ್ದು ಇದು ಈ ನೇಮಕಾತಿಗೆ ಮಾತ್ರ ಅನ್ವಯಿಸಲಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, 2 ವರ್ಷ ವಯೋಮಿತಿ ಸಡಿಲಕ್ಕೆ ಒತ್ತಾಯ ಇತ್ತು, ಇದಕ್ಕೆ ಆದೇಶ ಆಗಿದೆ, 2 ವರ್ಷ ರಿಲ್ಯಾಕ್ಸೇಷನ್ ಕೊಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದರು. ರಾಜ್ಯಾದ್ಯಂತ ಸಬ್ ರಿಜಿಸ್ಟರ್ ಆಫೀಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ದಾಳಿ ಮಾಡಿದ್ರು. ನಗರದಲ್ಲಿ 14 ಕಡೆ ಹಾಗೂ ಗ್ರಾಮಾಂತರ ಜಿಲ್ಲೆಯ 5 ಕಡೆ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ರು. ರಾಮನಗರದ ಕನಕಪುರದ ಉಪನೋಂದಣಾಧಿಕಾರಿ ಕಚೇರಿ ಮೇಲೆ ದಾಳಿ ಮಾಡಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದರು. ಕಚೇರಿ ಒಳಗಿದ್ದ ಸಾರ್ವಜನಿಕರನ್ನು ಪ್ರಶ್ನಿಸಿದ ಲೋಕಾಯುಕ್ತ ಅಧಿಕಾರಿಗಳು ಬಳಿಕ ವಾಪಸ್ ಕಳುಹಿಸಿದರು. ಇನ್ನು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್ ಆಫೀಸ್ ಮೇಲೆಯೂ ಲೋಕಾಯುಕ್ತ ದಾಳಿ ನಡೆಯಿತು. ಕಚೇರಿ ಮುಚ್ಚುವ ವೇಳೆ ದಾಳಿ ಮಾಡಿದ ಪೊಲೀಸರು ಹಲವು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಸಬ್ ರಿಜಿಸ್ಟರ್ ಆಫೀಸ್ ಮೇಲೆಯೂ ಲೋಕಾಯುಕ್ತ ದಾಳಿ ನಡೆಯಿತು. ಸಬ್ ರಿಜಿಸ್ಟರ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ದೂರು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೆಲಮಂಗಲದಲ್ಲೂ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. ಒಟ್ಟು 8 ಜನ ಸಿಬ್ಬಂದಿ ಕಚೇರಿಯಲ್ಲಿನ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ಮಾಡಿದ್ದಾರೆ. ವಿಭಜನೆಗೆ ಇನ್ನೊಂದು ಹೆಸರು ಕಾಂಗ್ರೆಸ್. ಕಾಂಗ್ರೆಸ್ ಮತಬ್ಯಾಂಕಿಗೋಸ್ಕರ ಸಮುದಾಯ ಭಾಷೆಯ ಹೆಸರಲ್ಲಿ ದೇಶವನ್ನು ಒಡೆದು ಹಾಕಿದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಣ್ಣ ಟಿಪ್ಪು ಜಯಂತಿ ಹೆಸರಲ್ಲಿ ಹಿಂದೂ ಮುಸ್ಲಿಮರನ್ನು ಒಡೆದು ಹಾಕಿದ್ರು. ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆದು ಹಾಕಿದ ಖಳನಾಯಕ ಸಿದ್ದರಾಮಣ್ಣ. ಆದರೆ ಸಿದ್ದರಾಮಣ್ಣ ಡಿಕೆಶಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂತ ವ್ಯಂಗ್ಯವಾಡಿದರು. ಇನ್ನು ಶಾಸಕ ಪ್ರೀತಂ ಗೌಡ ಜೆಡಿಎಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ಹಾಸನ ಜಿಲ್ಲೆಯ ರಾಜಕಾರಣವನ್ನು ಒಂದು ಕುಟುಂಬ ಪ್ರೈವೇಟ್ ಲಿಮಿಟೆಡ್ ಆಗಿ ಮಾಡಿಕೊಂಡಿದೆ. ಆದರೆ ನಮ್ಮದು ಪಬ್ಲಿಕ್ ಲಿಮಿಟೆಡ್, ಜೆಡಿಎಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದರು. 2023ರ ಚುನಾವಣೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ಲುತ್ತೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದರು. ಬಿಜೆಪಿಗೆ ಹೋದವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ರು. ಯಾರು ಬೇಕಾದರೂ ಕಾಂಗ್ರೆಸ್ಗೆ ಬರಬಹುದು ಅಂತ ಹೇಳಿದರು. ಇದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ದಿವಾಳಿಯಾಗಿದೆ, ಅದಕ್ಕಾಗಿ ಡಿಕೆ ಶಿವಕುಮಾರ್ ಬನ್ನಿ ಬನ್ನಿ ಅಂತಿದ್ದಾರೆ ಅಂತ ಸಚಿವ ಆರ್ ಅಶೋಕ್ ವ್ಯಂಗ್ಯವಾಡಿದರು. ನಾವು ಯಾವ ಕಾರಣಕ್ಕೂ ಮತ್ತೆ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಸಚಿವ ಎಸ್ ಪಿ ಸೋಮಶೇಖರ್ ಹೇಳಿದ್ದಾರೆ. ಅಂತ ಕೇಳಿದ್ದಾರೆ, ಹಾಕ್ಬೋದು ಅಂತ ಹೇಳಿದ್ದಾರೆ. ಯಾರು ಮೆಂಬರ್ ಆಗಿ ಅನ್ನೋನೋ, ಯಾರಿಗೆ ಕಾಂಗ್ರೆಸ್ ಐಡಿಯಾಲಜಿನಲ್ಲಿ ನಂಬಿಕೆ ಇದೆ, ಯಾರಿಗೆ ಡಿ ಕೆ ಶಿವಕುಮಾರ್ ಅವರು ಏನು ಸೇರ್ಪಡೆಗೆ ಆಹ್ವಾನ ಕೊಟ್ಟಿದ್ದಾರೆ ಅದರ
ಸೂಚ್ಯ ಅಂತಂದ್ರೆ ಕಾಂಗ್ರೆಸ್ ದಿವಾಳಿ ಎದ್ದೋಗಿದೆ, ದಯವಿಟ್ಟು ಬನ್ನಿ 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 ಅಂತೇಳಿ ಕೊಟ್ಟಿರುವಂತ ಹೇಳಿಕೆ. ಅವ್ರ ಪಾರ್ಟಿಯಲ್ಲಿ ತುಂಬಿ ತುಳುಕ್ತಾ ಇದ್ರೆ ಅವ್ರು ಯಾಕೆ ಬೇರೆಯವ್ರು ಕರೀತಾರೆ ಅಂದ್ರೆ ಕಾಂಗ್ರೆಸ್ ದಿವಾಳಿ ಆಗ್ತಾ ಇದೆ, ಬಿಟ್ಟು ಹೋಗ್ತಾ ಇದಾರೆ. ಇವತ್ತು ಕೂಡ ಮುದ್ದನಮೇಗೌಡರು ಇರ್ಬೋದು, ಹಲವಾರು ಜನ ಕಾಂಗ್ರೆಸ್ ಅನ್ನ ತೊರೆದು ಬರ್ತಾ ಇದಾರೆ. ಬಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಕ್ಕೆ ಕ್ಯಾಂಡಿಡೇಟ್ನು ಸಹ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಬೇರೆ ಬೇರೆ ಕಡೆ ಸಿಗ್ತಾ ಇಲ್ಲ. ಹತಾಶರಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಬನ್ನಿ ಬನ್ನಿ ಅಂತೇಳಿ ಸಂತೆಯಲ್ಲಿ ನಿಂತ್ಕೊಂಡು ಕರೆಯೋ ರೀತಿ ಕರೀತಾ ಇದ್ದಾರೆ. ಈಗ ಮುದ್ದನಮೇಗೌಡರು ಯಾವ ಹಳೆ ಮೈಸೂರೇ, ಮಂಡ್ಯದಲ್ಲೂ ಕೂಡ ಇನ್ನೊಂದು ತಿಂಗಳೊಳಗಡೆ ಅಲ್ಲೂ ಕೂಡ ಮೊನ್ನೆ ಹೋಗಿ ಮಾತಾಡಿ ಬಂದಿದ್ದೀನಿ, ಹಲವಾರು ಜನ ಬಿಜೆಪಿಗೆ ಸೇರ್ತಾ ಇದ್ದಾರೆ. ಮಂಡ್ಯದಲ್ಲೂ ಸುಮಾರು 4 ಜನ ಗೆಲ್ಲೋ ರೀತಿ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ಮಂಡ್ಯಕ್ಕೆ. ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇವೆ, ಪಕ್ಷದಿಂದ ಶಾಸಕರಾಗಿ ಸಹಕಾರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಯಾವ ಕಾರಣಕ್ಕೂ ವಾಪಸ್ ಹೋಗ್ತಕ್ಕಂತ ಪ್ರಮೇಯ ಕಾಣ್ತಾ ಇಲ್ಲ. ಸಹಕಾರ ಸಚಿವನಾಗಿ ಶಾಸಕನಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಪಕ್ಷಕ್ಕೆ ಗಮನದಲ್ಲಿದೆ. ಆದ್ದರಿಂದ ಯಾರೇ ಆಹ್ವಾನ ಮಾಡಿದ್ರು, ಯಾಕೆಂದ್ರೆ ನಾವು ಪಾರ್ಟಿ ಬಿಟ್ಟು ಹೋದಾಗ ಆಕಾಶ ಮೇಲೆ ಕೆಳಗಡೆ ಬಂದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನ ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ಅದರಿಂದ ಎರಡನೇ ದಿನದ ಜಿಮ್ ಸಮಾವೇಶ ಮುಗಿದ ಬಳಿಕ ಮಾತಾಡಿದ ಸಚಿವ ಮುರುಗೇಶ್ ನಿರಾಣಿ, ಈ ಮೊದಲು ಈ ಸಮಾವೇಶದಿಂದ 5 ಲಕ್ಷ ಕೋಟಿ ನಿರೀಕ್ಷೆ ಇತ್ತು, ಈಗ ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರ್ತಿದೆ, ನಮ್ಮ ನಿರೀಕ್ಷೆ ಮೀರಿ ಬಂಡವಾಳ ಹೂಡಿಕೆ ಹರಿದು ಬರ್ತಿದೆ ಅಂತ ಹೇಳಿದರು. ಅಗ್ರಮಾನ್ಯ ಉದ್ಯಮಿಗಳು ಒಂದೇ ವೇದಿಕೆಯಲ್ಲಿರುವುದು ವಿಶೇಷ, ಕರ್ನಾಟಕ ಉದ್ಯಮ ಸ್ನೇಹಿ ರಾಜ್ಯವಾಗಿದೆ, ಇದು ಇವತ್ತು ಸಾಬೀತಾಗಿದೆ ಅಂತ ಹೇಳಿದರು. ನಿಶ್ಚಿತವಾಗಿಯೂ ಸಹಿತ ನಮ್ಮ ಜಿಡಿಪಿ ಬೇರೆ ರಾಜ್ಯಗಳನ್ನು ಹೋಲಿಸಿ ನೋಡಿದರೆ ನಾವು ನಂಬರ್ 1 ಇರ್ತೀವಿ. ಈಗಾಗಲೇ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನಾವು ದೇಶದಲ್ಲಿ 4 ಕ್ವಾರ್ಟರ್ಗಳಲ್ಲಿ ನಾವು ಮೊದಲೇ ಸ್ಥಾನದಲ್ಲಿದ್ದೀವಿ. ಅಂದಾಜು 38% ನಮ್ಮ ಸೇರಿದೆ. ಬರುವಂಥ ದಿವಸದಲ್ಲಿ ನಾವು ಮುಂದಿನ ವರ್ಷ 2022-23 ಸಹಿತ ನಾವು FDI ಮೊದಲೇ ಸ್ಥಾನದಲ್ಲಿ ಇರ್ತೇವೆ. ಮುರುಘಾಸ್ವಾಮಿ ವಿರುದ್ಧ 2ನೇ ಪೋಕ್ಸೋ ಪ್ರಕರಣದಲ್ಲಿ 3 ದಿನ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ನಿನ್ನೆ ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ಈ ಬಗ್ಗೆ ಆದೇಶ ಹೊರಡಿಸಿದ್ದು, ನವೆಂಬರ್ 5 ರವರೆಗೆ ಮುರುಘಾಶಂದ್ರು ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಪೊಲೀಸರು ಮುರುಘಾಸ್ವಾಮಿಯನ್ನ ಮೆಡಿಕಲ್ ಟೆಸ್ಟ್ಗೆ ಹಾಜರುಪಡಿಸಿ ಬಳಿಕ ವಶಕ್ಕೆ ಪಡೆದರು. ಗ್ರಾಮಾಂತರ ಠಾಣೆ CPI ಬಾಲಚಂದ್ರ ನಾಯ್ಕ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ.